ಕೇಂದ್ರದ ಒಪ್ಪಿಗೆ ಸಿಕ್ಕರೆ ಸೇನಾ ಹೆಲಿಕಾಪ್ಟರ್ ತಯಾರಿಸಲು ಸಿದ್ಧ. ಅಪಾಚೆ ಮಾದರಿಯ ದಾಳಿಕೋರರ ಹೆಲಿಕಾಪ್ಟರ್ಗಳ ಪ್ರಾಥಮಿಕ ವಿನಾಶ, ಎಚ್ಎಎಲ್ ಘೋಷಣೆ. ಕೈ ಸುದ್ದಿ ನೀಡಿದ ಅಫ್ಘಾನಿಸ್ತಾನ ಅಧ್ಯಕ್ಷ, ಅಮೆರಿಕ ಮನವಿ ತಿರಸ್ಕರಿಸಿದ ಅಫ್ಘಾನಿಸ್ತಾನ, ಸದ್ಯಕ್ಕೆ ತಾಲಿಬಾನ್ ಕೈದಿಗಳ ಬಿಡುಗಡೆ ಇಲ್ಲ ಎಂದ ಅಮೆರಿಕ. ಬಿಎಸ್ವೈ ಬಜೆಟ್, ಸಾಲ ಮಾಡದೆ ಜನಪ್ರಿಯ ವಿವಾಹ ಮಂಡಿಸುವ ಸವಾಲು. ಜನಪ್ರಿಯ ಬಜೆಟ್ ಮಂಡಿಸಲು ಹೆಚ್ಚಿನ ಸಾಲ ಮಾಡುವುದರಿಂದ ಭವಿಷ್ಯದಲ್ಲಿ ತೊಂದರೆ ಎಂದ ಯಡಿಯೂರಪ್ಪ. ಸಿಎಎ ವಿರೋಧಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಪೋಲೆಂಡ್ ವಿದ್ಯಾರ್ಥಿಗೆ ದೇಶ ತೊರೆಯಲು ಸರ್ಕಾರದ ಸೂಚನೆ. 15 ದಿನಗಳ ಗಡುವು ನೀಡಿದ ಸರ್ಕಾರ, ಆರೋಪ ಸಾಬೀತಾಗಿದ್ದು ಹಿನ್ನೆಲೆಯಲ್ಲಿ ಆದೇಶ ಹೊರಡಿಸಿದ ಸರ್ಕಾರ. 10 ಲಕ್ಷ ಹಣ ಯುವತಿ ಜೊತೆ ಉಂಡು ಹೋದ, ಕೊಂಡು ಹೋದ ಸ್ವಾಮೀಜಿ ಪತ್ತೆಗೆ ಹರಸಾಹಸ. ಪೊಲೀಸರ ಕಣ್ಣಿಗೆ ಮಣ್ಣು ಹಾಕಿ ತಲೆಮರೆಸಿಕೊಂಡಿರುವ ಸ್ವಾಮೀಜಿ. ರಷ್ಯಾ ಹಾಗೂ ಪೋಲೆಂಡ್ ದೇಶಗಳನ್ನು ಹಿಂದಿಕ್ಕಿದ ಭಾರತ, ಮೇಕ್ ಇನ್ ಇಂಡಿಯಾಗೆ ಯಶಸ್ಸು. $40 ಮಿಲಿಯನ್ ರಕ್ಷಣಾ ಒಪ್ಪಂದ ಜೇಬಿಗಿಳಿಸಿದ ಭಾರತ. ದೆಹಲಿ ಹಿಂಸಾಚಾರವನ್ನು ತೀವ್ರವಾಗಿ ಖಂಡಿಸಿದ ಹಿನ್ನೆಲೆ, ದೇಶದಲ್ಲಿ ಶಾಂತಿ ಕಾಪಾಡಲು ಯಾವುದೇ ಪಾತ್ರ ವಹಿಸಲು ಸಿದ್ಧ ಎಂದ ಸೂಪರ್ ಸ್ಟಾರ್ ರಜನಿಕಾಂತ್. ದೆಹಲಿ ಹಿಂಸಾಚಾರಕ್ಕೆ ಕೇಂದ್ರವೇ 100ಕ್ಕೆ 100 ಹೊಣೆ. ಹೀನಾಯ ಸೋಲು ಅನುಭವಿಸಿದ ನಂತರ ಒಡೆದು ಆಳುವ ರಾಜಕೀಯ, ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಆರೋಪ. ಟರ್ಕಿಯಿಂದ ಡ್ರೋನ್ ದಾಳಿ, 19 ಸಿರಿಯಾ ಸೈನಿಕರ ಬಲಿ. ಸಶಸ್ತ್ರ ಸಂಘರ್ಷದಿಂದಾಗಿ ಗಡಿಯಲ್ಲಿ ಆತಂಕಕಾರಿ ಪರಿಸ್ಥಿತಿ. ಗೂಡ್ಸ್ ರೈಲುಗಳ ನಡುವೆ ಡಿಕ್ಕಿ, 3 ಸಾವು. ಮಧ್ಯಪ್ರದೇಶ ರಾಜ್ಯದ ಸಿಂಗ್ರೌಲಿ ಜಿಲ್ಲೆಯಲ್ಲಿ ನಡೆದ ಘಟನೆ.